ಜನದ ನಿಮಿತ್ತ ಜನನಾಯಕದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ನಾವು ಮತ್ತೊಬ್ಬರನ್ನ ಬ್ಲೇಮ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಬೇಕಾಗಿದೆ ಹಾಂ ಯಾರೂ ಇಲ್ಲ ರೀ ಏನು ಮಾಡಬೇಕು ಹಾಂ ಅಂತ ನಾವು ಹೇಳ್ಕೊಳ್ಳೋದಲ್ಲ ಯಾಕೆಂದರೆ ಭಗವನ್ ಎಲ್ಲ ವಿವೇಚನೆ ಕೊಟ್ಟಿರ್ತಾನೆ ನಮಗೆಲ್ಲ ಇಷ್ಟ ಬಂದಿರೋ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗತ್ತೆ ಅದ್ರ ಇದ್ರಲ್ಲಿ ಮಾತ್ರ ಏನೋ ಬೇರೆ ಹೇಳ್ತೀವಿ ಅಂದರೆ ಸಮ್ಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅದಕ್ಕೇನು ಸೊಲ್ಯೂಷನ್ ಈಗ ಅವನು ಅವ್ನು ಗೆಲ್ಲಲ್ಲ ರೀ ಜನ ಎಲ್ಲರೂ ಅವ್ನು ಓಟ್ ಹಾಕಲ್ಲ ನಾನು ಒಬ್ಬನೇ ಹಾಕಿ ಏನು ಯೂಸ್ ಅನ್ನೋ ಒಂದು ಮಾತನಾಡ್ತಾ ಇರ್ತಾರೆ ಇದ್ರಲ್ಲಾರು ಸ್ವಲ್ಪ ಆತ್ಮಕ್ಕೋಸ್ಕರ ನಿಮ್ಮ ಆತ್ಮಕ್ಕೋಸ್ಕರ ನೀವು ಮಾಡಿ ಅಟ್ಲೀಸ್ಟ್ ತೃಪ್ತಿಗೋಸ್ಕರ ಗೊತ್ತಿದ್ದು ಗೊತ್ತಿದ್ದು ಕೇರ್ಲೆಸ್ ಆಗಿ ಅಂದರೆ ಗೆಲ್ಲೋ ಕುದುರೆ ಬಾಲ ಹಿಡಿತೀನಿ ಅನ್ನೋ ತರ ಅದು ಗೆದ್ದೆತ್ತಿನ ಬಾಲ ಹಿಡಿತೀನಿ ಅನ್ನೋ ತರ ಆಗ್ಬಿಟ್ರೆ ಅವಾಗ ಮತ್ತೆ ಅವನು ದುಡ್ಡಿರೋನ್ ವೇವ್ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಎಲ್ಲ ಕಡೆ ಮಾಡ್ತಾನೆ ನೈಂಟಿ ಪರ್ಸೆಂಟ್ ಇವನಿಗೆ ಓಟ್ ಬರುತ್ತೆ ಅಂದ್ಕೊಳ್ಳಿ ನಾನು ನೈಂಟಿ ಪರ್ಸೆಂಟ್ ಆಗ್ತೀನಿ ನೀವು ಟೆನ್ ಪರ್ಸೆಂಟ್ ಆಗಿ ನೀವು ಗ್ರೇಟ್ ಆಗ್ತೀರಾ ಅಂತ ಹೇಳೋದು ಕರೆಕ್ಟ್ ಕರೆಕ್ಟ್ ರಿಜೆಕ್ಟ್ ಇಫ್ ಯು ಥಿಂಕ್ ದಟ್ ಈಸ್ ನಾಟ್ ರೈಟ್ ಕ್ಯಾಂಡೇಟ್ ರಿಜೆಕ್ಟ್ ಆ್ಯಕ್ಚುಲಿ ಡೂ ಸಮಥಿಂಗ್ ಬನ್ನಿ ಪಕ್ಕಕ್ಕೆ ನಿಮ್ಮ ಆತ್ಮ ಆತ್ಮಕ್ಕೋಸ್ಕರ ಬದುಕಿ ನಾನು ಇನ್ನೊಂದು ಹತ್ತು ವರ್ಷ ಆಗಲಿ ಪರವಾಗಿಲ್ಲ ನಾನು ನಿಧಾನಕ್ಕೆ ಆಗಲಿ ಪರವಾಗಿಲ್ಲ ಹಾ ನೀವು ಹೋಗಿಲ್ಲ ಸರ್ ನನಗೆ ಒಬ್ಬ ಹುಡುಗ ಕೇಳ್ದ ಸರ್ ನಾನು ಹಾಕ್ಬೇಕು ಸರ್ ಎಲ್ಲಿ ಸರ್ ಎಲ್ಲಾ ಕಡೆ ಪ್ರಚಾರ ಗಿಚಾರ ಏನು ಮಾಡ್ತಿಲ್ಲ ನೀವು ಅದೇ ಅದು ಇವಾಗ ಬದಲಾವಣೆ ಆಗ್ತಾ ಇದೆ ನಾನು ನಡೆದೇ ಹೇಳಿದ್ದು ಕೊರೋನಾ ಏನ್ ಮಾಡಿದೆ ಅಂದ್ರೆ ಒಂದು ಒಳ್ಳೇದು ಮಾಡಿದೆ ಯಾವತ್ತು ಮನುಷ್ಯನಿಗೆ ನನಗೆ ಏಟ್ ಬಿದ್ದಾಗಲೇ ನಾನು ಸುಂದರವಾದ ಮೂರ್ತಿ ಆಗೋದು ಒಂದು ಕಲ್ಲನ್ನು ಇಟ್ಬಿಟ್ಟು ಇದೇನು ಒಳ್ಳೆ ಮೂರ್ತಿ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಒಂದು ನಾಲ್ಕು ಏಟ್ ಬಿದ್ದಾಗ ಕಣ್ಣು ಕಿವಿ ಬಾಯಿ ಎಲ್ಲ ಒಂದು ಸುಂದರವಾದ ಮೂರ್ತಿ ಆಗುತ್ತೆ ಅಲ್ವಾ ಆ ಏಟ್ ಬೀಳ್ಬೇಕು ಆ್ಯಕ್ಚುಲಿ ಈಗ ಒಂದ್ ರೀತಿ ಏಟ್ ಕೊಡ್ತೀವಿ ಅಂದ್ರೆ ನನ್ನ ಜಾಬ್ ಎಷ್ಟು ನನಗೆ ಮುಖ್ಯ ಆಮೇಲೆ ನನ್ನ ಬದುಕಿ ಎಷ್ಟು ಮುಖ್ಯ ನಾನು ಖರ್ಚು ಹೆಂಗ್ ಮಾಡ್ಬೇಕು ನಾನು ಎಷ್ಟು ಇದಾಗ ಬದುಕಬೇಕು ನನ್ನ ಮನೆ ಎಷ್ಟು ಇಂಪಾರ್ಟೆಂಟು ನನ್ನ ಫ್ಯಾಮಿಲಿ ಜೊತೆ ಇಂಟ್ರಾಕ್ಷನ್ ಎಷ್ಟು ಇಂಪಾರ್ಟೆಂಟು ಎಷ್ಟೊಂದು ವಿಷಯಗಳು ಕಲಿಸಿದೆ ಇದು ಎಲ್ಲೋ ಒಂದು ಕಡೆ ನಿಲ್ಸಿದಾಗ ಏನಾಗುತ್ತೆ ಓಡ್ತಿರೋರ್ನ ಒಂದು ರೀತಿ ಗೊತ್ತಾಗ ಗೊತ್ತಾಗಿದೆ ಸೊ ಖಂಡಿತ ಇದರಲ್ಲೂ ಬದಲಾವಣೆ ಬರುತ್ತೆ ನೋಡಿ ನಮಗಿವಾಗ ಲಕ್ಷಾಂತರ ಜನ ಫಾಲೋಯರ್ಸ್ ಇದ್ದಾರೆ ಆಮೇಲೆ ಎಷ್ಟೋ ಕಡೆ ಗೊತ್ತಿಲ್ಲದರಲ್ಲ ಟ್ರೂ ಏನೋ ಗ್ರೂಪ್ ಗಳು ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನಮ್ದು ಯಾರೋ ಫ್ರೆಂಡ್ ಅವ್ರು ಬೇರೆ ನಮ್ಮ ಊರಲ್ಲಿ ಒಂದು ಪ್ರಜಾಕೀಯ ಹುಲಿಗಳು ಅಂತ ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಒಂದು ಐವತ್ತರವತ್ತು ಜನ ಹುಡುಗರು ಅಂತ ನಮಗ್ ಗೊತ್ತೇ ಇಲ್ಲ ಕಾಂಟ್ಯಾಕ್ಟೇ ಇಲ್ಲ ಬಟ್ ಅವ್ರವ್ರೇ ಮಾಡ್ತಾ ಇದ್ದಾರೆ ಅದು ನಿಜವಾದ ಸತ್ಯ ಏನೇಳಿ ನಾವು ಹೇಳಿ ಮಾಡೋದಲ್ಲ ಅವ್ರಿಗೆ ಕರೆಕ್ಟ್ ಅನ್ಸ ಅವರೇ ರಾಜರಾಗೋದು ಅದು ಪ್ರಜಾಪ್ರಭುತ್ವ ಅಂದ್ರೆ ಏನೇಳಿ ಇಲ್ಲ ಅಂದ್ರೆ ಹಣ ಇರೋನ್ ಸಮಾಜ ಸೇವೆ ಮಾಡ್ತಾನೆ ಅಂದ್ರೆ ಅವನು ಏನೋ ಸಮಾಜ ಸೇವೆ ಮಾಡೋನೇ ನಾನು ಎಲೆಕ್ಷನ್ ಇತ್ಕೊಳ್ಬೇಕು ಅವನೇ ಗೆಲ್ಲಬೇಕು ಅಂದರೆ ಹಣ ಇರೋನೇ ಪ್ರಭು ಇಲ್ಲ ಹೋರಾಟನೇ ಮಾಡಿ ಅವ್ನು ಬರಬೇಕು ಅಂದರೆ ಆರ್ಥಿಕವಾಗಿ ಸಬಲ ಇಲ್ಲದೆ ಯೋಗ್ಯತೆ ಇಲ್ಲ ಅಂತ ನಾವು ನೀವೇ ಹೇಳಿದಂಗೆ ಇಲ್ಲ ಹೋರಾಟ ಮಾಡಬೇಕಂದ್ರೆ ತೋಳ್ಬಲ ಇರೋನೇ ಪವರ್ ಪವರು ಅವನೇ ರಾಜ ಸರ್ ಹೇಗೆ ಈಜಿ ಈಸಿಯಾಗಿ ಪ್ರಜಾಕೀಯದ ಜೊತೆ ನಾವು ಸಂಪರ್ಕದಲ್ಲಿ ಇರಬೇಕು ಅನ್ನೋರ್ಗೆ ಏನ್ ಆಪ್ಷನ್ಸ್ ಇದೆ ಯಾವ ರೀತಿ ಪ್ಲಾಟ್ಫಾರ್ಮ್ಸ್ ಇದೆ ಏನಿಲ್ಲ ನಿಮ್ಗೆ ನಿಮ್ಗೆ ಯಾವ ಪ್ಲಾಟ್ಫಾರ್ಮ್ಗೂ ಬರೋದ್ ಬೇಕಾಗಿಲ್ಲ ನೀವು ಏನಿಗೇನಿಗೆ ಪ್ಲಾಟ್ಫಾರ್ಮ್ ಕರೆಕ್ಟ್ ಅದು ಮತ್ತೊಂದು ಹೊಸ ನಾನಲ್ಲಿ ಬಂದ್ರೆ ಪ್ರಜಾಕಿ ಅಲ್ಲ ನಿನಗಿದು ಸತ್ಯ ಅರ್ಥ ಅಂದ್ರೆ ನೀನ್ ಪ್ರಜಾಕಿ ನೀ ಸತ್ಯ ಅರ್ಥ ನೀನ್ ನಾಲ್ಕು ಜನ ಕೇಳಿದ್ರೆ ನೀನ್ ಪ್ರಜಾಕಿ ನೀನ್ ಎಲೆಕ್ಷನ್ ಇಲ್ಬೋದ್ ಬೇಕಾದ್ರೆ ಬಂದು ಕ್ಯಾರೆಕ್ಟ್ ನಮ್ದು ವೆಬ್ಸೈಟ್ ಇದೆ ನಮ್ದು ಇದು ಇದೆ ಬೇಕಾದ್ರೆ ಡೈರೆಕ್ಟ್ ನೀನು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡ್ತೀವಿ ಡೈರೆಕ್ಟ್ ಆಗಿ ಬಂದು ಪ್ರಜಾಕಿ ಎಲೆಕ್ಷನ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಇಲ್ಲ ನಾವು ಪ್ರೊಸೀಜರ್ ಇದು ಫಾಲೋ ಮಾಡಬೇಕು ಸೊ ಅಷ್ಟೇ ಇಲ್ಲ ನಿನಗೆ ಹತ್ತು ಜನ ಕೇಳ್ಬೋದು ಅಷ್ಟೇ ಪ್ರಜಾಕೀಯನ ಸಂಘಟನೆ ಪಕ್ಷ ಕಚೇರಿ ಇಷ್ಟು ಜನ ಮಾತ್ರ ಅಪ್ಪ ನೀವು ಒಂದು ಲಕ್ಷ ಜನ ಪ್ರಜಾಕಿ ಇವರೆಲ್ಲ ಅಲ್ಲ ಇದು ಎಲ್ಲರೂ ಪ್ರಜಾಕೀಯ ಅರ್ಥ ಆದೋನೆಲ್ಲ ಪ್ರಜಾಕೀಯ ಇದು ಸತ್ಯ ಇದು ಇದು ನನಗೆ ಬೇಕು ಅಂದೋನೆಲ್ಲ ರಾಜರೇ ಇಲ್ಲಿ ಅವರೆಲ್ಲ ನಾವು ಕೆಲಸಗಾರರಾಗ್ತೀವಿ ಅಷ್ಟೇ ಇಲ್ಲಿ ನಾನು ರಾಜ ಆಗೋದೇ ಇಲ್ಲ ನಾನು ನಿನ್ನ ನಾಯಕ ಆಗಲ್ಲ ನಿನ್ನೆ ಕೇಳ್ತೀನಿ ನಿನಗೇನ್ ಬೇಕು ಅಂತ ಕೇಳ್ತೀನಿ ಓಕೆ ಸಣ್ಣದೊಂದು ಸಣ್ಣದು ಹೇಳ್ತೀವಿ ಸಣ್ಣ ಮೈಕ್ರೋ ಲೆವೆಲ್ ನಿಮ್ಗೆ ಅರ್ಥ ಆಗೋದು ಈ ಅಧಿಕಾರ ಹಸ್ತಾಂತರ ಅಂದ್ರೆ ಅರ್ಥ ಆಗ್ತಿಲ್ಲ ಹೆಂಗ್ರಿ ಎಲ್ಲ ನಮ್ಗೆ ಜನಗಳಿಗೆ ಕೊಟ್ಬಿಟ್ರಿ ಅಂತ ನಾನು ಹೇಳಿದ ಒಂದು ಸಣ್ಣ ಹಳ್ಳೀಲಿ ಮೈಕ್ರೋ ಲೆವೆಲ್ ಯೋಚನೆ ಮಾಡಿ ಒಂದು ಹಳ್ಳಿಲಿ ಏನಾಗಬೇಕು ಅಂತ ಒಂದು ನಾಲ್ಕು ಪಾಯಿಂಟ್ ನಾವೇ ಕೊಡ್ತೀವಿ ನಿಮಗೆ ಇಲ್ಲಿ ಶಾಲೆನ ಏನೋ ಒಂದು ಹೆಲ್ತಾ ಕೆರೆ ಇದು ಮಾಡಬೇಕಾ ಇಲ್ಲಿ ಇದು ಅಗ್ರಿಕಲ್ಚರ್ ಆಗ್ಬೇಕಾ ನಮ್ಮ ಹತ್ರ ಇಷ್ಟು ದುಡ್ಡಿದೆ ಅದು ಸತ್ಯನೇ ಹೇಳಬೇಕು ಇಷ್ಟು ದುಡ್ಡಲ್ಲಿ ಇಷ್ಟು ಮಾಡ್ಬೋದು ನಿಮ್ಗೆ ಯಾವುದು ಬೇಕು ಜಾಸ್ತಿ ಜನ ಇವಾಗ ನಮಗೆ ಬದುಕು ಇಂಪಾರ್ಟೆಂಟಪ್ಪ ಇಲ್ಲಿ ಕೆರೆ ಇಂಪಾರ್ಟೆಂಟು ಕೆರೆ ಹೂಳೆತ್ತಬೇಕು ಅಂದಾಗ ಆ ಕೆಲಸ ಆಗುತ್ತೆ ಅಲ್ಲಿ ನೆಕ್ಸ್ಟ್ ಇಯರು ಮತ್ತು ಶಾಲೆ ಇಂಪಾರ್ಟೆಂಟು ಶಾಲೆ ಆಗುತ್ತೆ ಅದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಲ್ಲೇ ಜನಗಳಿಗೆ ಇಷ್ಟೇ ಆಗಿದೆ ಹಿಂಗೆ ಆಗಿದೆ ಇಷ್ಟೇ ಖರ್ಚಾಗಿದೆ ಅಂತ ಆಮೇಲೆ ಅವ್ನು ಕರೆಕ್ಟಾಗಿ ಆ ಕೆಲಸನ ಹೇಳಿದ ಟೈಮಲ್ಲಿ ಮಾಡಲಿಲ್ಲ ಅಂದರೆ ಇವನಿಗೆ ವಾರ್ನಿಂಗ್ ಇರುತ್ತೆ ಈಗ ಈ ಅಭ್ಯರ್ಥಿಗೆ ಅವನ್ನ ಕಿತ್ತು ಬಿಸಾಕೋದು ನಮ್ಮ 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 ಇದು ಸಿದ್ಧಾಂತ ಆಗಿದೆ ಸೊ ಈ ತರ ಮೈಕ್ರೋ ಲೆವೆಲ್ ಒಂದು ಹತ್ತಳ್ಳಿ ಲೆಕ್ಕ ಹಾಕೊಳ್ಳಿ ಒಂದು ಅದು ಅದೊಂದು ಪಂಚಾಯತ್ ಆಗುತ್ತೆ ಈ ಹತ್ತಳ್ಳಿ ಕೆಲಸಗಳು ಪಂಚಾಯತ್ ಡಿಸೈಡ್ ಮಾಡುತ್ತೆ ಇಲ್ಲಿ ಈ ಮೈಕ್ರೋ ಲೆವೆಲ್ ಏನಾಗುತ್ತೆ ಎಲ್ಲ ಸೇರ್ಕೊಂಡು ಅಲ್ಲೊಂದು ಮ್ಯಾಕ್ರೋ ಲೆವೆಲ್ ಆಗುತ್ತೆ ಮತ್ತಲ್ಲೂ ಟ್ರಾನ್ಸ್ಪರೆನ್ಸಿ ಬರುತ್ತೆ ಅಲ್ಲಿಂದ ಸೇರಿ ಇದೇ ತರ ಒಂದ್ ಐದು ವಾರ್ಡ್ಗಳು ಹತ್ತು ವಾರ್ಡ್ಗಳಾಗ ಒಂದು ಕಾನ್ಸ್ಟಿಟ್ಯೂನ್ಸಿ ಹೆಂಗಾಗುತ್ತೋ ಆ ತರ ಎಲ್ಲ ಹಂಗಂಗೇ ಆಗುತ್ತೆ ಇದು ಮೇಲಿಂದ ಒಂದೇ ಸತಿ ನೀವು ಯೋಚನೆ ಮಾಡಿದಾಗ ಹೆಂಗ್ ಸಾಧ್ಯ ಅನಿಸ್ಬೋದು ನಿಮಗೆ ಸಿನಿಮಾ ಮಾಡಿದಂಗೆ ಇವರೇ ಅದೇ ಈಗ ಒಂದು ಸೀಡ್ ಹೆಂಗ್ ಮರ ಆಗ್ಬಿಡ್ತು ಅಂತ ಹೇಳ್ಬಿಟ್ರೆ ಪ್ರೋಸೆಸ್ ಇದೆ ಇದು ಅಂತ ನಾನು ಹೇಳಿದ್ದೆ ಇವಾಗ ಒಂದು ಒಂದು ಶೂಟಿಂಗ್ ಮಾಡ್ಬೇಕು ಅಂದ್ರೆ ನಾವು ಇಡೀ ಸ್ಕ್ರಿಪ್ಟ್ ನಾವು ಡಿವೈಡ್ ಮಾಡ್ಕೊತೀವಿ ಈ ಮನೇಲಿ ಎಷ್ಟು ಸೀನ್ ಗಳಿದೆ ಎಷ್ಟು ಶಾರ್ಟ್ಸ್ ಇದೆ ಬರ್ಕೊಂತೀವಿ ಆ ಶಾರ್ಟ್ ನ ಸಪ್ರೇಟ್ ಸಪ್ರೇಟ್ ಪ್ಲಾನ್ ಮಾಡ್ತೀವಿ ಎಲ್ಲ ಮಾಡಿ ಜೋಡಿಸಿ ಗಿಡಿಸಿ ಒಂದು ಸಿನಿಮಾ ಮಾಡ್ತೀವಿ ಅದೇ ತರನೇ ಇದು ಅಲ್ವಾ ಇದು ಏನಂದ್ರೆ ಒಂದೊಂದು ಮೈಕ್ರೋ ಲೆವೆಲ್ ಅಲ್ಲಿ ಜನ ಸ್ಪೋಣಿಸಿ ಅದರಿಂದ ಬರೋ ಅಭಿಪ್ರಾಯಗಳ ಮೇಲ್ಗಡೆ ಅದರಿಂದ ಎಲ್ಲಾ ಒಟ್ಟಾರೆ ಅಭಿಪ್ರಾಯಗಳು ಒಂದು ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ ಸೊ ಈ ತರ ಒಂದು ಚೈನ್ 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 ಆಗಿ ಇರುವಂಥದ್ದೇ ಇದು ಸಿಸ್ಟಮ್ ಇದು ಇದರ ನಡುವೆ ಸಹಜವಾಗಿ ಸವಾಲುಗಳಿರುತ್ತವೆ ವಿರೋಧ ಮಾಡೋರು ಟಿಕೆಟ್ ಆದರೆ ಈಗ ನೀವು ಹೇಳಿದ್ರಿ ನೋಡಿ ಅದು ಯಾರೋ ಹರೀಶ್ ಅಂತ ಪಾಪ ಸ್ಮರಿಸ್ಕೊಬೇಕು ಅವರು ಮೊನ್ನೆ ಏನೋ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿ ಅವರು ದೈವಾಧೀನರಾದರು ಅವರು ಎಷ್ಟು ಚೆನ್ನಾಗಿ ಬರೆಯೋರು ಅಂದ್ರೆ ನನಗೆ ಅವ್ರಿಗೆ ಕಾಂಟ್ಯಾಕ್ಟೇ ಇಲ್ಲ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಯಾವಳೋ ಸತಿ ಬಂದಿದ್ರು ಒಂದು ಫೋಟೋ ತೆಗೆಸ್ಕೊಂಡಿದ್ರು ಯಾವಾಗ್ಲೂ ಪೋಸ್ಟ್ಗಳು ಈ ತರ ಬರೋ ನೀವು ಕಲ್ಲು ಹೊಡಿತೀರಾ ಗೋಡೆ ಕಟ್ತೀವಿ ಕಲ್ಲಲ್ಲೇ ಗೋಡೆ ಕಟ್ತೀವಿ ನೀವು ಕೆಸ್ರ ಇಳಿತೀರಾ ಕಾಂಕ್ರೀಟ್ ಅದರಲ್ಲೇ ನಾವು ಏನೋ ಪ್ಲಾಸ್ಟಿಂಗ್ ಮಾಡ್ತೀವಿ ಹಾ ನೀವು ನಮ್ಗೆ ಕೆಲಸ ಕೊಟ್ರೆ ಕೆಲಸ ಮಾಡ್ತೀವಿ ಈ ತರದ್ದು ಎಷ್ಟೋ ವಿಚಾರಗಳು ಬರೆಯೋರು ವಿಡಿಯೋಗಳು ಮಾಡೋರು ಆತರ ತುಂಬಾ ಜನ ಇದಾರೆ ತುಂಬ ಜನಕ್ಕೆ ಬದಲಾವಣೆ ಬೇಕಾಗಿದೆ ತುಂಬ ಜನರಲ್ಲಿ ದೇಶಾಭಿಮಾನ ಇದೆ ತುಂಬ ಜನರಲ್ಲಿ ಏನೋ ರಾಜನಾಗೋ ಲಕ್ಷಣಗಳು ತುಂಬ ಜನ ಇದೆ ಬಟ್ ಏನು ಗೊತ್ತಾ ನಾನು ರಾಜನಾಗಬೇಕು ಅಂತ ಅವ್ರನ್ನ ಸಪ್ರೆಸ್ ಮಾಡಿ ಮಾಡಿ ನಿಂಗೆ ಗೊತ್ತಾಗಲ್ಲ ನಿನ್ಗೆ ಹೇಳ್ದಷ್ಟು ಕೇಳ ಅಷ್ಟೇ ನೀನು ಮಾಡ್ತಾ ಇದ್ದೀವಿ ನಾನು ಅದಕ್ಕೆ ಪ್ರತಿಷ್ಠೆಯ ಹೇಳ್ತೀನಿ ನೀವು ಪ್ರಜಾಪ್ರಭುತ್ವ ಕೊಡ್ಬೇಕಾದ್ರೆ ನಾನ್ ಪಕ್ಷದಲ್ಲಿ ಮಾತ್ರ ಡಿಕ್ಟೇಟರ್ಶಿಪ್ ಇದ್ದೇ ಇರುತ್ತೆ ಯಾಕಂದ್ರೆ ನಾನು ಅದಕ್ಕೆ ಕಲ್ತ್ಕೊಂಡಿದ್ದು ಸತ್ಯ ಇಲ್ಲಿ ಪ್ರಜಾಪ್ರಭುತ್ವ ಮಾಡಕ್ ಹೋದ್ರೆ ಮತ್ತ ಇವರೆಲ್ಲಾ ಡಿಕ್ಟೇಟರ್ ಹೌದು ಅಲ್ಲಿ ಜನಕ್ಕೆ ಪ್ರಜಾಪ್ರಭುತ್ವ ಕೊಡ್ಬೇಕಂದ್ರೆ ಪಕ್ಷದಲ್ಲಿ ಡಿಕ್ಟೇಟರ್ಶಿಪ್ ಇರಲೇಬೇಕು ಆ ಡಿಕ್ಟೇಟರ್ಶಿಪ್ ಯಾವುದು ಅಂದ್ರೆ ನಾನಲ್ಲ ನನ್ನ ವಿಚಾರ ಇವಾಗ ನಾವು ಏನ್ ಮಾಡಿದೀವಿ ಅದು ಡಿಕ್ಟೇಟ್ ಮಾಡುತ್ತೆ ಅದಕ್ಕೆ ನೀನ್ ಇರಬೇಕು ಇಲ್ಲಿ ಕರೆಕ್ಟ್ ಅಂದ್ರೆ ನೀವೊಬ್ಬ ನೆಪ ಮಾತ್ರ ಅದನ್ನ ನಡೆಸಬೇಕು ಹೌದು ನಾವೊಂದು ಒಂದು ಒಂದು ಏನೋ ಸಿದ್ಧಾಂತ ಇದೆಯಲ್ಲ ಅದೇ ಡಿಕ್ಟೇಟರ್ಶಿಪ್ ಈ ತರ ಅನ್ಕೊಂಡಿದ್ದೀವಿ ಹಿಂಗ್ ಮಾಡ್ತೀವಿ ನೀವು ಭದ್ರಾಗೆ ಇರ್ಬೇಕು ಇಲ್ಲಿ ಬಂದವರು ಖಂಡಿತ ನೀವು ಇರಲ್ಲ ಇಲ್ಲಿ ಬಟ್ ಒಂದಂತೂ ಸ್ಪಷ್ಟ ಇಲ್ಲಿ ಯಾವುದೋ ಅಧಿಕಾರಕ್ಕೆ ಬರಬೇಕು ಅನ್ನೋರಿಲ್ಲ ಇಲ್ಲ ಕೆಲಸ ಮಾಡಬೇಕು ಅಷ್ಟೇ ಕಾರ್ಮಿಕ ಅನ್ನುವ ಶಬ್ದಕ್ಕೆ ನ್ಯಾಯ ಒದಗಿಸಬೇಕು ಅಷ್ಟೇ ಸಂಬಳ ತಗೊಂಡು ಕೆಲಸ ಮಾಡಿ ಯಾವುದೇ ಕೆಲಸ ಉಮೇಂದ್ರ ಅವರೇ ಏನೋ ಇಲ್ಲಿ ನಾನೇನು ಮಾಡ್ಬೇಕು ಅಂತ ಇಲ್ಲ ಯಾರೆಲ್ಲ ಮಾಡ್ತಾ ಇದ್ದಾರೋ ಅವ್ರೆಲ್ರಿಗೂ ಕೂಡ ಸಪೋರ್ಟ್ ಮಾಡುವಂತ ಒಂದು ವೇದಿಕೆ ಅದು ಪ್ರಶಾಕೀಯ